ಹಲೋ ಫ್ರೆಂಡ್ಸ್, ಸಾಗರ್ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತೊಂದು ಫ್ಲಿಪ್ಕಾರ್ಟಿಂದ ಓಪೋದವ್ರದ್ದು A1k ಫೋನನ್ನು ಆರ್ಡ್ರ್ ಮಾಡಿದ್ದೆ, ಬಂದಿದೆ, ತೊಗೊಂಡಿದ್ದೀನಿ. ಬಟ್ ಅದನ್ನ ಯೂಸ್ ಮಾಡಿ ಒಂದು ವೀಕ್ ಆದಮೇಲೆ ನಿಮಗೆ ರಿವ್ಯೂ ಮಾಡಿ ಹೇಳ್ತಾ ಇದ್ದೀನಿ ನಾನು. ಬಿಕಾಸ್ ಇದು ಓಪೋ A1k ಇದೆಯಲ್ಲ, ನೀವು ಯಾರು ತೊಗೊಳ್ಬೇಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ 2GB RAM, 32GB ಇನ್ಬಿಲ್ಟ್ ಇದೆ, ಹೌದು ಒಪ್ಕೊತೀನಿ. ಬಟ್ ರೇಟ್ ಬಂದುಬಿಟ್ಟು 8,300 ರೂಪಾಯಿ ಬಿದ್ದಿದೆ ನನಗಿದು. 4000 mAh ಬ್ಯಾಟ್ರಿ ಇದೆ, ಎಲ್ಲ ಇದೆ, ಓಕೆ. ಬಟ್ ಇನ್ಫಿನಿಕ್ಸ್ ಹಾರ್ಟ್ ಇವೆಲ್ಲ ಇದೆಯಲ್ಲ, 6900 ರೂಪಾಯಿಗೆ 4GB RAM, 64GB ಇನ್ಬಿಲ್ಟ್ ಕೊಡ್ತಾ ಇದ್ದಾರೆ. ನಾವು ಇದನ್ನು ತೊಗೊಂಡು ನಾನು ಫೇಲ್ ಆದೆ ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ. ಯಾಕಂದರೆ 8300 ರೂಪಾಯಿ ತುಂಬ ಕಾಸ್ಟ್ಲಿ ಆಯಿತು ಇದು. ಇದು ಮತ್ತು ಫೇಸ್ ಅನ್ಲಾಕೆಲ್ಲ ತುಂಬ ಸ್ಲೋ ಅಂದರೆ ತುಂಬ ಸ್ಲೋ ಇದೆ ಫೇಸ್ ಅನ್ಲಾಕು. ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಇಲ್ಲ ಇದರಲ್ಲಿ. ನೋಡೋಕ್ಕೆ ಪರವಾಗಿಲ್ಲ, ಒಂದು ರೇಂಜಿಗೆ ಚೆನ್ನಾಗಿದೆ. ಮತ್ತು ಚಾರ್ಜರ್ ಬಂದುಬಿಟ್ಟು 5V 2A ಚಾರ್ಜರು. ಡಿಸ್ಪ್ಲೇ HD+ ಡಿಸ್ಪ್ಲೇ ಹೊಂದಿದೆ ಇದು. ಒಟ್ಟಿನಲ್ಲಿ ಹೇಳೋದಾದರೆ ನಾನು ಯೂಸ್ ಮಾಡಿರೋ ಪ್ರಕಾರ ಇದು ಚೆನ್ನಾಗಿಲ್ಲ, ತೊಗೊಳ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಅಷ್ಟೇ. ಸುಮ್ಮನೆ ನಿಮ್ಮ ತುಂಬ ಕಷ್ಟಪಟ್ಟಿರೋ ದುಡ್ಡನ್ನು ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಡಿ. ತುಂಬ ಒಳ್ಳೊಳ್ಳೆ ಫೋನ್ಗಳು ಇದೆ ಮಾರ್ಕೆಟಲ್ಲಿ ಆಲ್ರೆಡಿ, ಆ ಫೋನ್ಗಳನ್ನೆಲ್ಲ ಯೂಸ್ ಮಾಡಿ. ನಾನು ಕನ್ನಡಿಗ, ಕನ್ನಡದ ಚಾನಲು, ಅದನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಇವತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಬ್ಯಾಕ್ ಸೈಡಿಂದೆಲ್ಲ ಈ ಥರ ಕಾಣಿಸುತ್ತೆ ಫೋನು. ಡೋಂಟ್ ಬೈ ಅಷ್ಟೇ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಫೋನ್ ಬಗ್ಗೆ, ಮತ್ತೇನು ಇಲ್ಲ. ಗ್ರಾಫಿಕ್ಸ್ ಎಲ್ಲ ಚೆನ್ನಾಗಿದೆ ಅಷ್ಟು ಬಿಟ್ಟರೆ ಫೋನು ಡಬ್ಬಾ ಥರ ಇದೆ ಅಂತ ಹೇಳ್ಬೋದು. ಸಬ್ಸ್ಕ್ರೈಬ್ ಮೈ ಚಾನಲ್.